हेलो स्नेहितरे, वेलकम टू माय चैनल। इवत्तु एलेकोस मंचूरी मनेयल्ली याव रीति सुलभवागी माडोदंत नोडोण बन्नी। नानु स्वल्प अर्ध होळष्टु एलेकोस अन्नु सण्णगे कट् माड्कोंडु क्लीदो 2 स्पून अष्टु कार्न फ्लावर, 2 स्पून अष्टु मैदा, स्वल्प साल्ट, 1 स्पून अष्टु शुंठि बेळ्ळुळ्ळि, 1 स्पून अष्टु अच्चकारद पुडीन हाकि मिक्स माड्कोळ्ळि। स्वल्प स्वल्प नीरु हाकि कलसबेकागुत्ते। ನಿಮಗೆ ಕಲಿಸ್ತಾ ಹೋದ ಹಾಗೆ ಆ ಮೆಥಡ್ ಗೊತ್ತಾಗುತ್ತೆ। ಒಂದು ಹದದಲ್ಲಿ ಕಲಸಿಟ್ಕೋಬೇಕು, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ। ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಎಲೆಕೋಸು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ನೋಡಿ। ಈ ಹದದಲ್ಲಿ ಕಲಸಿಡಿ। ಒಂದು ಪ್ಯಾನನ ಒಲೆ ಮೇಲೆ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಇರಲಿ। ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ, ಚಿಕ್ಕ ಚಿಕ್ಕ ಉಂಡೆಗಳೇ ಇರಲಿ, ದಪ್ಪ ಉಂಡೆಗಳಾಗಿ ಬಿಟ್ಟರೆ ಸರಿಯಾಗಿ ಕುಕ್ ಆಗಲ್ಲ, ಅದು ಫ್ರೈ ಆಗಲ್ಲ ಮಂಚೂರಿ। ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಟ್ಟು ಹೈ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರುವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ। ಮನೆಯಲ್ಲಿ ನೀವು ಕೂಡ ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ। ಯಾವುದೇ ಫುಡ್ ಕಲರ್ ಬೇಡ ಇದಕ್ಕೆ, ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡಿ। ಕ್ರಿಸ್ಪಿಯಾಗಿ ಬರುವವರೆಗೂ ಕೂಡ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ। ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಒಂದು ಪ್ಲೇಟ್ಗೆ। ಎಲ್ಲವನ್ನು ಎಣ್ಣೆ ಬಸಿದು ಎತ್ತಿಟ್ಕೊಳ್ಳಿ। ಫುಡ್ ಕಲರ್ ಯಾವುದೇ ಮಿಕ್ಸ್ ಮಾಡೋದು ಬೇಡ ಅಲ್ವಾ, ಹಾಗೆ ನ್ಯಾಚುರಲ್ ಆಗಿ ಮಾಡಿದರೆ ಸಾಕು। ಮನೆಯಲ್ಲಿರುವ ಅಚ್ಚಕಾರದ ಪುಡಿಯನ್ನು ಹಾಕಿ ಹೀಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಟ್ಕೊಳ್ಬೇಕಾಗತ್ತೆ। ಉರಿನ ಹೈ ಫ್ಲೇಮ್ನಲ್ಲೇ ಇರಲಿ ನೋಡಿ। ಕ್ರಿಸ್ಪಿಯಾಗಿ ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿಕೊಂಡು ಒಂದು ಕಡೆ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಮಂಚೂರಿನ ಒಗ್ಗರಣೆ ಹಾಕಬೇಕಾಗುತ್ತೆ। 2 ಸ್ಪೂನ್ ಆಯಿಲು, ಹೆರ್ಚಿರುವಂಥ ಶುಂಠಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಗ್ರೀನ್ ಚಿಲ್ಲಿ, 1 ಸಣ್ಣಗೆ ಹೆರ್ಚಿರುವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, 1 ಕಪ್ ಕ್ಯಾಪ್ಸಿಕಮ್, ಈರುಳ್ಳಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಮೇಲೆ ಸಾಲ್ಟನ್ನು ಹಾಕಿ ಬೇಗ ಕುಕ್ ಆಗುತ್ತೆ ಇವಾಗ, ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. 1 ಸ್ಪೂನು ಸೋಯಾ ಸಾಸು, 1-2 ಸ್ಪೂನಷ್ಟು ಟೊಮೊಟೊ ಕಿಚಪ್ ಟೊಮೊಟೊ ಸಾಸ್, 1 ಸ್ಪೂನಷ್ಟು ರೆಡ್ ಚಿಲ್ಲಿ, 1 ಸ್ಪೂನಷ್ಟು ವಿನೆಗರ್. ವಿನೆಗರ್ ಇಲ್ಲ ಅಂದರೆ ಇಲ್ಲಿ ನಿಂಬೆ ರಸ ಸೇರಿಸ್ಕೋಬೋದು. 1 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಮೇಲೆ. ನಾನು ಇಲ್ಲಿ ಡ್ರೈ ಗೋಬಿ ಮಂಚೂರಿನ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿರುವಂತಹ ಗೋಬಿನ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಮೊದಲದಾಗಿ ಬೆಟ್ಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೂಡ ಒಂದು ಲೈಕ್ ಕೂಡ ಮಾಡಿ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು, ಎಲ್ಲರಿಗೂ ಕೂಡ ತುಂಬ ಇಷ್ಟ ಗೋಬಿ ಮಂಚೂರಿ ಅಲ್ವಾ. ಇದು ಎಲೆಕೋಸ್ನಿಂದ ಮಾಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಹೂಕೋಸಲ್ಲಿ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡುವರಂತೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.